ಅಂತರದಲ್ಲಿ ಹುಲಿ ಬಾಯಿಂದ ಜಿಂಕೆ ತಪ್ಪಿಸಿಕೊಂಡ ಅಚ್ಚರಿ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ. ಕೂತಿತ್ತು ಹುಲಿರಾಯ. ಹುಲಿರಾಯಿಂದ ಜಿಂಕೆ ಈಗ ಬಚಾವ್ ಆಗಿದೆ. ಹುಲಿ ವಿಡಿಯೋ ಇಲ್ಲಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರತಿಷ್ಠಿತ ವನ್ಯಜೀವಿ ತಾಣವಾದ ಬಂಡೀಪುರದ ದೃಶ್ಯಗಳು ಈಗ ಕಂಡು ಬರ್ತಾ ಇದಾವೆ. ಹುಲಿಯಿಂದ ತಪ್ಪಿಸಿಕೊಂಡ ಅಪರೂಪದ ದೃಶ್ಯಗಳು ಕಾಣಿಸ್ತಾ ಇದಾವೆ. ಈಗ ನೋಡ್ತಾ ಇದ್ದೀರಾ ನೀವು ಇನ್ನಷ್ಟು ಹೇಗೆ ಅಂತಂದ್ರೆ, ಇಲ್ಲಿ ಕೂಗಳತೆಯ ಅಂತರದಲ್ಲಿ ಹುಲಿ ಬಾಯಿಂದ ತಪ್ಪಿಸಿಕೊಂಡಿದೆ ಜಿಂಕೆ. ಅಪರೂಪದ ದೃಶ್ಯಗಳು ಈಗ ಇಲ್ಲಿ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು ಈಗ ನೀವು ಗಮನಿಸ್ತಾ ಇದ್ದೀರಾ. ಹುಲಿಗಳ ದರ್ಶನದಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಇಲ್ಲಿ ಪ್ರವಾಸಿಗರು. ಈ ಒಂದು ನಿಟ್ಟಿನಲ್ಲಿ ಹುಲಿಗಳ ದರ್ಶನ ಪಡೆಯೋಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಪ್ರವಾಸಿಗರು. ಹಾಗಾಗಿ ಇಲ್ಲಿ ಸರ್ಕಾರ ಇನ್ನಷ್ಟು ಕ್ರಮಗಳು ತೆಗೆದುಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಪ್ರತಿನಿತ್ಯ ಪ್ರವಾಸಿಗರು ಅಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ಒಂದು ಸೇಫ್ಟಿ ಇರಲ್ಲ, ಮುಂದೆ ಆಗುವ ಅನಾಹುತಗಳು ಕೂಡ ಅಲ್ಲಿ ತಪ್ಪಿಸೋದು ಕೂಡ ಸಾಧ್ಯ ಆಗಲ್ಲ. ಈಗ ಸರ್ಕಾರ ಒಂದಿಷ್ಟು ಅಲ್ಲಿ ಕ್ರಮಗಳನ್ನ ತೆಗೆದುಕೊಂಡ್ರೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೂ ಕೂಡ ಒಂದು ರಿಲ್ಯಾಕ್ಸ್ ಅಂಡ್ ಸೇಫ್ ಆಗಿರುತ್ತೆ. ಪ್ರತಿನಿತ್ಯ ಬರುವಂತಹ ಜನರು ಅಲ್ಲಿ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹುಲಿಯ ಒಂದು ವಿಹರಿಸುತ್ತಿರುವ ದೃಶ್ಯ, ಅಲ್ಲಿ ಕೆರೆಯಲ್ಲಿ ವಿಹರಿಸುತ್ತಿರುವ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇಂತಹ ದೃಶ್ಯಗಳು ಕಂಡು ಪ್ರವಾಸಿಗರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ನೇರ ದೃಶ್ಯಗಳಲ್ಲಿ ನೋಡಬಹುದು ಅನ್ನೋದು ಕೂಡ ಅಲ್ಲಿ ಪ್ರವಾಸಿಗರಲ್ಲಿ ಒಂದು ಕುತೂಹಲ. ಆ ದೃಶ್ಯಗಳನ್ನು ನೋಡಕ್ಕೆ ಅಲ್ಲಿ ದಿನನಿತ್ಯ ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ಅಲ್ಲಿ ಕ್ರಮಗಳು ತೆಗೆದುಕೊಂಡ್ರೆ ಪ್ರವಾಸಿಗರಿಗೂ ಕೂಡ ಅಲ್ಲಿ ಸೇಫ್ ಆ್ಯಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಯಾಕಂದ್ರೆ ಮುಂದೆ ಆಗುವ ಅನಾಹುತಗಳು ಕೂಡ ತಪ್ಪಿಸ್ಬೋದು ಒಂದಿಷ್ಟು ಕ್ರಮಗಳು ತೆಗೆದುಕೊಂಡ್ರೆ. ನೋಡಿ, ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅಲ್ಲಿ ಜಿಂಕೆ ಮೇಲೆ. ಒಂದಿಷ್ಟು ಕೂಗಳತೆಯಲ್ಲಿ ಅಂತರದಲ್ಲಿಯೇ ತಪ್ಪಿಸಿಕೊಂಡಿದೆ ಜಿಂಕೆ. ನೋಡಿ, ಈಗ ದೃಶ್ಯಗಳಲ್ಲಿ ನೀವು ಕಾಣಿಸ್ತಾ ಇದ್ರ, ಹೊಂಚು ಹಾಕಿ ಕೂತಿದೆ, ಬೇಟೆ ಆಡಲೇಬೇಕು ಅಂತ ಹೊಂಚು ಹಾಕಿ ಕೂತಿರುವ ಹುಲಿ ಈಗ ಹಾಗೆ ಮುಂದೆ ಅಲ್ಲಿ ಜಿಂಕೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ನಾವು ಯಾವುದು ಚಲನಚಿತ್ರಗಳ ದೃಶ್ಯಗಳು ಈಗ ತೋರಿಸ್ತಾ ಇಲ್ಲ ನಿಮ್ಗೆ, ರಿಯಲ್ ವಿಡಿಯೋ ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ರೌಂಡ್ ಮಾರ್ಕ್ ಕಾಣಿಸ್ತಾ ಇದೆ, ಯಾವ ರೀತಿಯಾಗಿ ಅಲ್ಲಿ ಹುಲಿ ಅಟ್ಯಾಕ್ ಮಾಡ್ತಾ ಇದೆ, ಹೇಗ್ ಬಚಾವ್ ಆಗಿದೆ ನೋಡಿ ಅಲ್ಲಿ ಜಿಂಕೆ. ಈಗ ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ನಿಮ್ಗೆ. ಯಾವ ಚಿತ್ರದ ದೃಶ್ಯಗಳು ಕೂಡ ಇದಲ್ಲ, ರಿಯಲ್ ಚಿತ್ರಗಳೇ ಈಗ ದೃಶ್ಯಗಳು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದೇನು ಒಂದು ಚಿಕ್ಕ ಮಟ್ಟದ ಹುಲಿ ಏನಲ್ಲ, ಬೃಹದಾಕಾರದ ಹುಲಿ ಇದು. ಅಲ್ಲಿರುವ ಅಲ್ಲಿ ಬರುವಂತಹ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಗಳು ಇವು. ಇದು ಬಹಳ ಭಯಾನಕ ದೃಶ್ಯ ಈಗ ನೋಡ್ತಾ ಇದ್ದೀರಾ ನೀವು. ಈಗ ಹಲವಾರು ಬಾರಿ ನಾವು ಕೇಳಿರ್ತೀವಿ ಮನುಷ್ಯರಿಗೆ ಕೂಡ ಇದು ಅಟ್ಯಾಕ್ ಮಾಡಕ್ ಬರುತ್ತೆ ಅಂತ ಕೇಳಿರ್ತೀವಿ. ಈಗ ನಾವು ರಿಯಲ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಜಿಂಕೆಗೆ ಯಾವ ರೀತಿಯಾಗಿ ಇದು ಅಟ್ಯಾಕ್ ಮಾಡ್ತಾ ಇದೆ. ನೋಡಿ, ಹೊಂಚು ಹಾಕಿ ಕೂತಿದೆ ಅದು, ನಾನು ಇವತ್ತು ಬೇಟೆ ಆಡ್ಲೇಬೇಕು ಇಲ್ಲಿ ಅಂತ ಹೊಂಚು ಹಾಕಿ ಕೂತಿದೆ. ಈ ಒಂದು ಸಂದರ್ಭದಲ್ಲಿ ಜಿಂಕೆ ಅಲ್ಲಿ ಕಾಣಿಸಿಕೊಂಡಿದೆ. ನೋಡಿ ನೋಡಿ, ಈಗ ಆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಹೇಗೆ ಅಟ್ಯಾಕ್ ಮಾಡಲು ಹೋಗ್ತಾ ಇದೆ, ಎಷ್ಟು ಸ್ಪೀಡ್ ಆಗಿದೆ, ಎಷ್ಟು ವೇಗದಲ್ಲಿ ಇದೆ ಈಗ ಅದು. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಶಿವಕುಮಾರ್, ಈಗ ಇಲ್ಲಿ ಪ್ರತಿನಿತ್ಯ ಈ ರೀತಿಯಾಗಿ ಹುಲಿಗಳು ಅಲ್ಲಿ ಕಾಣಿಸ್ತಾ ಇರ್ತವೆ, ಒಂದು ಸೇಫ್ಟಿ ಆಗಿದೆಯಾ ಆ ಜಾಗ ಪ್ರವಾಸಿಗರಿಗೆ? ಖಂಡಿತ ಸ್ಮಿತ, ಈ ಬಂಡೀಪುರ ವನ್ಯಜೀವಿ ತಾಣ ಏನಿದೆ ಇದಕ್ಕೂ ಮುಂಚೆ ಪ್ರವಾಸಿಗರ ಸಂಖ್ಯೆ ವಿರಳವಾಗಿತ್ತು ಅಂತಾನೆ ಹೇಳ್ಬೋದಾಗಿದೆ. ಈ ಬಾರಿ ಮಾತ್ರ ಈ ಅದಕ್ಕೊಂದು ಮಳೆ ಆದ್ರಿಂದ ಅಚ್ಚ ಹಸಿರಿನಿಂದ ಕೂಡಿದ್ದು, ಕಳೆದ 2 ವರ್ಷ ಹಿಂದೆ ನಿಂತ ಈ ಬಾರಿ ಹುಲಿಗಳ ಸಂಖ್ಯೆಯಲ್ಲಿ ದ್ವಿಗುಣ ಆಗಿದೆ ಅಂತ ಏನೋ ಒಂದು ಮಾಹಿತಿ ಲಭ್ಯ ಆಗಿದೆ.
ಹಾಗಾಗಿ ಮುಂಜಾನೆ ಸಮಯದಲ್ಲಿ ಯಾರು ಸಫಾರಿಗೆ ಹೋಗ್ತಾರೆ ಅವರಿಗೆ ಹುಲಿಗಳ ದರ್ಶನ ಯಥೇಚ್ಛವಾಗಿ ದರ್ಶನ ಆಗ್ತಾ ಇದೆ. ಈಗ ಹುಲಿಗಳು ಹೊಂಚುವಾಗಿ ಬೇಟೆ ಆಡುವಂತದ್ದಿರ್ಬೋದು, ಮತ್ತೆ ನೀರಲ್ಲಿ ವಿವರಿಸ್ತಾ ಇರುವಂತದ್ದಿರ್ಬೋದು, ಮತ್ತೆ ಮರಿಗಳ ಜೊತೆ ಓಡಾಡುವಂತ ಹುಲಿಗಳು ಮರಿಗಳ ಜೊತೆ ಸ್ವಚ್ಛಂದವಾಗಿ ಓಡಾಡುವಂತ ಒಂದು ದೃಶ್ಯಗಳು ಈಗ ಪ್ರವಾಸಿಗರಿಗೆ ಕಾಣಸಿಗ್ತಾ ಇದಾವೆ ಸ್ಮಿತಾ. ಓಕೆ ಶಿವಕುಮಾರ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಪ್ರತಿನಿತ್ಯ ಈ ರೀತಿಯಾಗಿ ಅಲ್ಲಿ ಹುಲಿಗಳು ಬರ್ತಾ ಇರ್ತವೆ. ಜನಗಳಿಗೂ ಕೂಡ ಇದು ನೋಡಲು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡ್ರೆ ಇನ್ನೂ ರಿಲ್ಯಾಕ್ಸ್ ಅಂಡ್ ಸೇಫ್ ಆಗಿರುತ್ತೆ. ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ಕೂಡ ಅಲ್ಲಿ ಕೆಲವೊಂದಿಷ್ಟು ಅಪರೂಪದ ದೃಶ್ಯಗಳು ಕೂಡ ಅಲ್ಲಿ ಸಿಗ್ತಾ ಇರ್ತವೆ.